ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕದ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ನೃಪತುಂಗ ತಾರಾಸೌರ್ ಬರೆದಿದ್ದು 166ನೆಯ ಕಾರ್ಯಕ್ರಮ ಭಾಗ 14. ಕಳೆದ ವಾರ ನಾವು ಕೇಳಿದ್ವಿ, ರಾಜಕುಮಾರ ತಪ್ಪು ಮಾಡಿದ್ದಾನೆ, ರಾಜದ್ರೋಹ ಕೆಲಸ ಮಾಡಿದ್ದಾನೆ ಎಂದು ಅವನಿಗೆ ಮರಣದಂಡನೆಯನ್ನು ವಿಧಿಸಿದ್ದಾರೆ. ಅದರ ನಂತರದ ಭಾಗ. ಮರುದಿನವೇ ಧರ್ಮಾಗಾರದಲ್ಲಿ ರಾಜಕುಮಾರನ ವಿಚಾರಣೆ. ಜನ ಕಿಕ್ಕಿರಿದು ನೆರೆಯಿತು. ಗುಣಭದ್ರಾಚಾರ್ಯರು, ಕಾಜಿ ಸೈಯದ್ ಇಮಾಮ್, ಗೋಲಯ್ಯ ಭಟ್ಟರು, ನಗರದ ಶ್ರೇಷ್ಠಿಗಳು, ಪ್ರಧಾನ ಅಮಾತ್ಯರು, ಪಂಚಾಗ್ನಿಗಳ ಪ್ರತಿನಿಧಿಗಳಂತೆ ಧರ್ಮಾವತಾರ ಸ್ಥಾನದಲ್ಲಿ ಕುಳಿತಿದ್ದರು. ಧರ್ಮಾಗಾರ ಎಷ್ಟು ವಿಶಾಲವು ಅಷ್ಟೇ ಸರಳ. 100 ಜನ ಕುಳಿತರು. ಧರ್ಮಪೀಠದ ಎದುರು ನಿಂತ ಅಪರಾಧಿಗೆ ತಾವು ಒಂಟಿಯಾಗಿಯೇ ನಿಂತಿದ್ದೇನು ಎನ್ನಿಸುವಷ್ಟು ವಿಶಾಲ. ನ್ಯಾಯದ ನಿಷ್ಪಕ್ಷಪಾತ, ನಿಷ್ಠುರತೆಯನ್ನು ಕಡೆದಿಟ್ಟಷ್ಟು ಅಲ್ಲಿಯ ಸ್ತಂಭ, ಭಿತ್ತಿ, ಚಾವಣಿಗಳು, ಸರಳ ಮಂದಿರದಲ್ಲಿ ಶಸ್ತ್ರ ಧರಿಸಿ ನಿಂತ ಭಟರ ಅಸ್ತ್ರಗಳು ಮಂದಿರವನ್ನು ಕವಿದ ತಂಪು. ಅರಗತ್ತಲಿನಲ್ಲಿ ಕರ್ಕಶವಾಗಿ ಹೊಳೆದು ಉಸಿರಿಗೂ ಭಯದ ಲಗಾಮು ಬಿಗಿದು ಮೌನವನ್ನು ಕವಿಸಿದೆ. ಆ ಎತ್ತರವಾದ ಮಂದಿರದಲ್ಲಿ ಅಲ್ಲಿ ಕವಿದ ಮೌನದಲ್ಲಿ ಆಡಿದ ಮಾತು ಮಾರ್ಧನಿಸಿ ಗಂಭೀರತೆಗೆ ಗರಿಗಟ್ಟುತ್ತದೆ. ಮಂದಿರದ ಮಧ್ಯದಲ್ಲಿ ಉನ್ನತವಾದ ಧರ್ಮಪೀಠ. ಪೀಠದ ಜ್ವಾಲಾಕಾರವಾದ ಬೆನ್ನು ತುದಿಯ ಮೇಲೆ ಗರುಡ ಲಾಂಛನ ಗರಿಗೆದರಿ ಧರ್ಮಪೀಠಕ್ಕೆ ಸಾಮ್ರಾಜ್ಯದ ರಕ್ಷಣೆ ಇರುವುದನ್ನು ಸೂಚಿಸುತ್ತಿದೆ. ಧರ್ಮಾಗಾರದ ನಡುವೆ ಧರ್ಮ ಸಾಕ್ಷಿಯಾಗಿ ಹೊತ್ತಿಸಿದ ಅಗ್ನಿಕುಂಡದಲ್ಲಿ ಅಜ್ಯಾಹುತಿಯಿಂದ ತೃಪ್ತನಾಗಿ ಬಣ್ಣ ಬಣ್ಣದ ನಾಲಗೆಗಳನ್ನು ಚಾಚಿ ಅಗ್ನಿದೇವ ಉಜ್ವಲವಾಗಿ ಉರಿಯುತ್ತಿದ್ದಾನೆ. ಧರ್ಮಾವತಾರರ ಎದುರು ಬದಿಯಲ್ಲಿ ಬೆಚ್ಚುಗತ್ತಿಯವರ ಕಾವಲಿನ ನಡುವೆ ಅಪರಾಧಿಯಾಗಿ ರಾಜಕುಮಾರ ನಿಂತಿದ್ದ. ಉಸಿರು ಸದ್ದು ಕೇಳುವಷ್ಟು ನಿಶ್ಶಬ್ದವಾಗಿತ್ತು ಸಭೆ. ಕೊಂಚ ಹೊತ್ತಿನಲ್ಲಿ ಅತಿ ಸರಳ ಮುಡಿಯುಡುಪು ಧರಿಸಿದ ಚಕ್ರವರ್ತಿಗಳು ಉಚಿತ ಪರಿವಾರದೊಂದಿಗೆ ಪ್ರವೇಶಿಸಿ ಸಭೆಗೆ ವಂದಿಸಿ ಎಂದಿನಂತೆ ನೇರವಾಗಿ ಧರ್ಮಪೀಠದ ಮೇಲೆ ಕೂಡದೆ ಅದರ ಬಳಿ ನಿಂತು ನುಡಿದರು. ಇಂದಿನ ವಿಚಾರಣೆ ಎಂದಿನಂತಹದ್ದಲ್ಲ, ವಿಶೇಷ ರೀತಿಯದು. ಎಂತಲೇ, ನಾವು ಧರ್ಮಪೀಠವನ್ನೇರುವ ಮೊದಲು ಧರ್ಮಾವತಾರರಲ್ಲಿ ಹೇಳಬೇಕಾದೊಂದು ಮಾತಿದೆ, ಅಪ್ಪಣೆ ಕೊಡಿಸಬೇಕು ಎಂದು ಧರ್ಮಾವತಾರರ ಮುಖ್ಯಸ್ಥರಾಗಿ ಧರ್ಮ ಅಮಾತ್ಯನ ಸ್ಥಾನದಲ್ಲಿ ಕುಳಿತು ಗುಣಭದ್ರಾಚಾರ್ಯರು ಹೇಳಿದರು. ಸಾಧಾರಣವಾಗಿ ಧರ್ಮಪೀಠದ ಮೇಲೆ ಕುಳಿತು ತೀರ್ಪು ಕೊಡುವ ಅಧಿಕಾರ ನಮಗೆ ಕೊಡಲ್ಪಟ್ಟಿದೆ. ಆದರೆ ಇಂದು ಅಪರಾಧಿಗಳಾಗಿ ನಿಂತಿರುವವರು ರಾಜಕುಮಾರರು. ತೀರ್ಪು ಕೊಡಬೇಕಾದವರು ಅವರ ತಂದೆಗಳು ಆಗಿದ್ದಾರೆ. ರಾಜಕುಮಾರರ ಮೇಲೆ ಹೊರಿಸಲ್ಪಟ್ಟಿರುವ ಆಪಾದನೆ ಭಯಂಕರವಾದ ರಾಜದ್ರೋಹ. ಆದುದರಿಂದ ನಮ್ಮಿಂದ ನ್ಯಾಯ ಪರಿಪಾಲನೆ ಆಗದೇ ಇರಬಹುದು ಎಂಬ ಸಂಶಯ ಕೆಲವರಿಗಾದರೂ ಬರುವುದು ಸಹಜವಾಗಿದೆ. ಆದ್ದರಿಂದ ಈ ಸಭೆ ತನಗೆ ಯಾರಲ್ಲಿ ಯಾರ ನಿಷ್ಪಕ್ಷಪಾತ ಬುದ್ಧಿಯಲ್ಲಿ ನಂಬಿಕೆ ಇದೆಯೋ ಅಂಥವರನ್ನು ಈ ಪೀಠಕ್ಕೆ ಆರಿಸುವುದು ಉಚಿತವಾದದ್ದು, ನಮಗೂ ಅದು ಮಾನ್ಯವಾಗುತ್ತದೆ. ಆದುದರಿಂದ ಧರ್ಮಾವತಾರರು ಸಭೆಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಎಂದರು ಚಕ್ರವರ್ತಿಗಳು. ಚಕ್ರವರ್ತಿಗಳ ನಿಷ್ಪಕ್ಷಪಾತ ಬುದ್ಧಿಯಲ್ಲಿ ನಮಗೆ ನಂಬಿಕೆ ಇದೆ. ಸಭೆಯ ಪರವಾಗಿ ಧರ್ಮಾವತಾರರ ಪರವಾಗಿ ನಾನು ಹೇಳುತ್ತೇನೆ. ಎಂದಿನಂತೆಯೇ ಪ್ರಭುಗಳು ಧರ್ಮ ನ್ಯಾಯಪೀಠವನ್ನು ಅಲಂಕರಿಸಬಹುದು ಎಂದು ಗುಣಭದ್ರಾಚಾರ್ಯರು ಹೇಳಿದರು. ಸಭೆಯು ಮೌನದಿಂದ ತನ್ನ ಸಮ್ಮತಿಯನ್ನು ಸೂಚಿಸಿತು. ಸಭೆಗೆ ನಾವು ವಿಶ್ವಾಸಕ್ಕಾಗಿ ಕೃತಜ್ಞರಾಗಿದ್ದೇವೆ ಎಂದರು ಚಕ್ರವರ್ತಿಗಳು. ರಾಜಕುಮಾರನತ್ತ ತಿರುಗಿ, ಅಪರಾಧಿಗಳಿಗೂ ಈ ವಿಷಯದಲ್ಲಿ ಅಭಿಮತ ವ್ಯಕ್ತಪಡಿಸುವ ಅಧಿಕಾರವಿದೆ, ಹೇಳಬೇಕು. ಸಭೆಯ ಮಾತು ಅವರಿಗೂ ಮಾನ್ಯವೇ? ರಾಜಕುಮಾರ ತಂದೆಯತ್ತ ನೋಡದೆ ಹೇಳಿದ, ಚಕ್ರವರ್ತಿಗಳ ನ್ಯಾಯ ದೃಷ್ಟಿಯಲ್ಲಿ ನನಗೂ ನಂಬಿಕೆ ಇದೆ. ಆ ಮಾತನ್ನು ಕೇಳಿ ಚಕ್ರವರ್ತಿಗಳು ಸಭೆಗೆ, ಧರ್ಮಾವತಾರರಿಗೆ, ಅಗ್ನಿಗೆ, ಧರ್ಮಪೀಠಕ್ಕೆ ವಂದಿಸಿ ಧರ್ಮಪೀಠವನ್ನು ಹತ್ತಿಕೊಳ್ಳಿತರು. ಒಂದು ಗಳಿಗೆ ಅವರ ಮೈ ಕಂಪಿಸಿ ಸ್ಥಿರವಾಯಿತು. ಅವರ ಅಪ್ಪಣೆಯಂತೆ ಅಧಿಕಾರಿಗಳು ರಾಜಕುಮಾರನ ಮೇಲೆ ಹೊರಿಸಲ್ಪಟ್ಟ ಆಪಾದನೆಯನ್ನು ಈ ಸಭೆಗೆ ಹೇಳಿದರು. ಈ ಆಪಾದನೆಯ ವಿಷಯದಲ್ಲಿ ಅಪರಾಧಿ ಹೇಳುವುದೇನಾದರೂ ಇದೆಯೇ? ಇಲ್ಲ, ರಾಜಕುಮಾರ ಉತ್ತರ ಕೊಟ್ಟ. ಈ ಆಪಾದನೆಗಳೆಲ್ಲ ನಿಜವೆಂದು ಅಪರಾಧಿ ಒಪ್ಪುತ್ತಾನೆಯೇ? ಆಪಾದನೆಗಳೆಲ್ಲ ನಿಜ. ತನ್ನ ಪರವಾಗಿ ಅಪರಾಧಿ ಏನಾದರೂ ಹೇಳಿಕೊಳ್ಳಬಹುದು. ಹೇಳುವುದೇನೂ ಇಲ್ಲ, ಧರ್ಮಪೀಠ ತೀರ್ಪು ಕೊಡಬಹುದು. ತುಂಬ ಸಂತೋಷ. ಅಧಿಕಾರಿಗಳು ಹೇಳಿದುದನ್ನು, ಅಪರಾಧಿ ಹೇಳಿದುದನ್ನು ಎರಡನ್ನೂ ಸಭೆ ಕೇಳಿದೆ. ಅಪರಾಧಿಯ ಮೇಲೆ ರಾಜದ್ರೋಹದ ರಾಜ್ಯದ ವಿರುದ್ಧ ಬಂಡಾಯ ಹೂಡಿದ ಅಪರಾಧಗಳು ಹೇರಲ್ಪಟ್ಟಿವೆ. ಎರಡು ಬಹು ಗುರುತರವಾದ ಅಪರಾಧದ ಆಪಾದನೆಗಳು. ಅಪರಾಧಿ ಆಪಾದನೆಗಳು ನಿಜವೆಂದು ಒಪ್ಪಿಕೊಂಡಿದ್ದಾನೆ. ಈಗ ಉಳಿದಿರುವುದು ನಾವು ತೀರ್ಪು ಕೊಡುವುದು ಒಂದೇ. ಈ ಅಪರಾಧಿಗಳಿಗೆ ಧರ್ಮಶಾಸ್ತ್ರದ ರೀತಿಯಲ್ಲಿ ವಿಧಿಸಲ್ಪಟ್ಟಿರುವ ಶಿಕ್ಷೆ ಮರಣದಂಡನೆ ಅಲ್ಲವೇ ಧರ್ಮಾವತಾರರೇ? ಹೌದು ಪ್ರಭು.
ಆದರೂ ಕೆಲವು ಸಂದರ್ಭಗಳಲ್ಲಿ ಕರುಣೆ ತೋರುವ ಅಧಿಕಾರವು ಈ ಪೀಠಕ್ಕೆ ಕೊಡಲ್ಪಟ್ಟಿದೆ. ಹೌದೇ? ಹೌದು ಪ್ರಭು, ದಯೆಯೇ ಧರ್ಮದ ಮೂಲ. ಕರುಣೆ ನ್ಯಾಯಪೀಠದ ಅಸ್ಥಿಭಾರ. ಆದುದರಿಂದ ಒಮ್ಮೊಮ್ಮೆ ಗುರುತರವಾದ ಅಪರಾಧಗಳು ನಡೆದ ಸಂದರ್ಭದಲ್ಲೂ ಕರುಣೆ ತೋರುವುದು ಅಧರ್ಮವಾಗಲಾರದು. ಆದುದರಿಂದ ಈ ಸಂದರ್ಭದಲ್ಲೂ ಅಪರಾಧಿ ಕರುಣೆಯನ್ನು ನಿರೀಕ್ಷಿಸಿರಬಹುದು, ಸಭೆಯು ಅದನ್ನೇ ಬಯಸುತ್ತಿರಬಹುದು. ಇಂದು ತಮ್ಮೆದುರು ನಿಂತಿರುವ ಅಪರಾಧಿ ಸಾಮಾನ್ಯ ಪ್ರಜೆಯಲ್ಲ, ವಿದೇಶಿಯನಲ್ಲ, ರಾಜ್ಯದ ಶತ್ರುವಲ್ಲ, ರಾಜಕುಮಾರ, ಚಕ್ರವರ್ತಿಗಳ ಔರಸ ಪುತ್ರರು, ಮುಂದೆ ಈ ರಾಜ್ಯಕ್ಕೆ ಅಧಿಕಾರಿಗಳಾಗಬೇಕಾಗಿ ಇದ್ದವರು. ಅವರ ಮೇಲೆ ಹೊರಿಸಲ್ಪಟ್ಟಿರುವ ಆಪಾದನೆ ಈ ಸಿಂಹಾಸನದ ವಿರುದ್ಧ ಬಂಡಾಯ ಹೂಡಿದ್ದು, ರಾಜಕುಮಾರರು ತಾವು ಯಾರನ್ನು ಕಾಪಾಡಬೇಕಾಗಿತ್ತೋ ಅವರ ಮೇಲೆ ಕತ್ತಿ ಎತ್ತಿದ್ದಾರೆ, ಎಲ್ಲಿ ನಿಷ್ಠೆಯಿಂದ ಇರಬೇಕಾಗಿತ್ತೋ ಅಲ್ಲಿ ದ್ರೋಹ ಬಗೆದಿದ್ದಾರೆ. ಆ ಕಾರಣವಾಗಿ ಈ ರಾಜ್ಯದ ನಿಷ್ಠೆ ಪ್ರಜೆಗಳ ಜೀವಹಾನಿಗೆ ರಕ್ತಪಾತಕ್ಕೆ ಕಾರಣವಾಗಿದ್ದಾರೆ. ತಮ್ಮ ದ್ರೋಹದಿಂದ ಈ ರಾಜ್ಯಕ್ಕೆ ಚಿರಸ್ಥಾಯಿಯಾದ ಕಳಂಕವನ್ನು ತಂದಿದ್ದಾರೆ. ಎಂತಲೇ ಇವರು ಮಾಡಿದ ಗುರುತರವಾದ ಅಪರಾಧ ಮತ್ತಷ್ಟು ಗುರುತರವಾಗಿದೆ. ಕರುಣೆಗಿರುವ ಅವಕಾಶವನ್ನು ಕಳೆದುಕೊಂಡಿದ್ದಾರೆ ತಮ್ಮ ಕರಾಳ ಕೃತ್ಯದಿಂದ. ಒಬ್ಬ ಪ್ರಜೆಯನ್ನು ಕೊಂದವನಿಗೂ ನ್ಯಾಯಪೀಠ ಮರಣದಂಡನೆ ವಿಧಿಸುತ್ತದೆ. ರಾಜಕುಮಾರರು ಒಬ್ಬರಲ್ಲ, ಹಲವಾರು ಮಂದಿ, ನೂರಾರು ಜನ ನಿರಪರಾಧಿಗಳ ಕೊಲೆಗೆ ಕಾರಣವಾಗಿದ್ದಾರೆ. ಇದೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಧರ್ಮ ದೇವತೆಯ ಸಾಕ್ಷಿಯಾಗಿ, ಅಗ್ನಿ ಸಾಕ್ಷಿಯಾಗಿ, ಧರ್ಮಾವತಾರರ ಸಾಕ್ಷಿಯಾಗಿ ತೀರ್ಪು ಕೊಡುತ್ತಿದ್ದೇವೆ. ಈ ಅಪರಾಧಕ್ಕೆ ಶಿಕ್ಷೆ ಚಿತ್ರಹಿಂಸೆಯಿಂದ ಒಡಗೂಡಿದ ಮರಣ. ಅಪರಾಧಿ ತನ್ನ ಹೇಯ ಕೃತ್ಯಕ್ಕೆ ಪಶ್ಚಾತ್ತಾಪ ಪಡುತ್ತಾನೆಂದು ನಮಗೆ ತಿಳಿದು ಬಂದಿದೆ. ಆಪಾದನೆಯನ್ನು ಧಿಕ್ಕರಿಸದೆ ನ್ಯಾಯಕ್ಕೆ ತಲೆಬಾಗಿದ್ದಾನೆ. ಆದರೆ ಇದಾವುದು ಈ ಪಾಪಕ್ಕೆ ಪ್ರಾಯಶ್ಚಿತವಾಗಲಾರದು. ಆದರೂ ಅದಕ್ಕಾಗಿ ಚಿತ್ರಹಿಂಸೆಯನ್ನು ತಪ್ಪಿಸಿದ್ದೇವೆ. ನ್ಯಾಯಪೀಠ ಹೇಳುತ್ತದೆ, ಅಪರಾಧಿಗೆ ಮರಣದಂಡನೆಯಾಗಲಿ, ಧರ್ಮ ಗೆಲ್ಲಲಿ. ಸಿಡಿಲಿನಂತೆ ಅಪ್ಪಳಿಸಿ ಚಕ್ರವರ್ತಿಗಳಿತ್ತ ತೀರ್ಪನ್ನು ಕೇಳಿ ಗರಬಡಿದಂತೆ ಸ್ತಬ್ಧವಾಯಿತು ಸಭೆ. ನ್ಯಾಯಪೀಠದ ತೀರ್ಮಾನದ ಬಗ್ಗೆ ಧರ್ಮಾವತಾರರಾಗಲಿ, ಸಭೆಯಾಗಲಿ, ಅಪರಾಧಿಯಾಗಲಿ ಏನಾದರೂ ಹೇಳುವುದಿದೆಯೇ? ಚಕ್ರವರ್ತಿಗಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವಷ್ಟು ಶಕ್ತಿಯು ಯಾರಲ್ಲಿ ಉಳಿದಿರಲಿಲ್ಲ. ಎಲ್ಲರ ಉಸಿರು ಸಿಕ್ಕಿ ಹಾಕಿಕೊಂಡಂತಿತ್ತು. ಒಬ್ಬೊಬ್ಬರ ಎದೆಬಡಿತವು ಮತ್ತೊಬ್ಬರಿಗೆ ಕೇಳುವಷ್ಟು ಸದ್ದಡಗಿದ ಸಭೆಯಲ್ಲಿ ಕವಿದ ಭೀಕರ ಮೌನವನ್ನು ಮುರಿದು ಮರಣದಂಡನೆಗೆ ಗುರಿಯಾದ ರಾಜಕುಮಾರನೇ ಮಾತನಾಡಿದ. ಆತನ ಧ್ವನಿ ಮರಣದಂಡನೆಯನ್ನು ಕೇಳಿ ಗಾಬರಿಯಾದಂತಿರಲಿಲ್ಲ, ಸ್ಥಿರವಾಗಿತ್ತು. ರುದ್ರ ಶಾಂತಿ ಇತ್ತು ಆತನ ಮುಖದಲ್ಲಿ. ನ್ಯಾಯಪೀಠಕ್ಕೆ ವಂದನೆ, ಧರ್ಮಾವತಾರರಿಗೆ ವಂದನೆ, ಸಭೆಗೆ ನನ್ನ ವಂದನಾರ್ಪಣೆ. ನ್ಯಾಯಪೀಠದ ತೀರ್ಪಿನ ವಿಷಯದಲ್ಲಿ ಅಪರಾಧಿಯಾದ ನಾನು ಏನಾದರೂ ಹೇಳುವುದಿದ್ದರೆ ಹೇಳಬಹುದೆಂದು ಅಪ್ಪಣೆಯಾಗಿದೆ. ನಾನು ಹೆಚ್ಚಾಗಿ ಹೇಳಬೇಕಾದುದು ಏನೂ ಇಲ್ಲ. ತೀರ್ಪನ್ನು ಕೇಳಿ ಸಭೆಗೆ ಕೊಂಚ ಕಳವಳಗೊಂಡಂತಿದೆ, ಆದರೆ ಅದಕ್ಕೆ ಕಾರಣವಿಲ್ಲ. ತೀರ್ಪು ನ್ಯಾಯಬದ್ಧವಾಗಿದೆ, ಹೃತ್ಪೂರ್ವಕವಾಗಿ ಹೇಳುತ್ತಿದ್ದೇನೆ. ಈ ತೀರ್ಪು ನನ್ನ ಮೇಲೆ ಮಹದಾನುಗ್ರಹ. ರಾಜಪುತ್ರನಾಗಿ ನಾನು ಪ್ರಜೆಗಳಿಗೆ ಎರಡು ಬಗೆದೆ. ಸಿಂಹಾಸನದ ಮೇಲಿನ ಆಸೆಯಿಂದ ಅದಕ್ಕೆ ದ್ರೋಹ ಬಗೆಯಲ್ಲಿ ಯತ್ನಿಸಿದೆ. ಚಕ್ರವರ್ತಿಗಳ ಮಾತು ನಿಜ, ನನ್ನ ರಾಜ್ಯಾಕಾಂಕ್ಷೆ ರಾಕ್ಷಸಿ ತ್ರಿಷೆಗಾಗಿ ನೂರಾರು ಜನರೋ ವಿನಾಕಾರಣ ರಕ್ತಪಾತವಾಯಿತು. ಅದಕ್ಕೆ ಚಕ್ರವರ್ತಿಗಳು ನನಗೆ ಸರಿಯಾದ ಶಿಕ್ಷೆ ವಿಧಿಸಿದ್ದಾರೆ. ಇಂದಿನ ಪರಿಸ್ಥಿತಿಯಲ್ಲಿ ಸಾವು ನನಗೆ ಸ್ವಾಗತಾರ್ಹ. ಮರಣದಂಡನೆಯನ್ನು ವಿಧಿಸದಿದ್ದರೆ, ಬದುಕಿರಬೇಕೆಂಬ ಭಯಂಕರವಾದ ಶಿಕ್ಷೆಯನ್ನು ವಿಧಿಸಿದ್ದರೆ, ಪಾಪದ ಅರಿವಾದ ನಾನು ಮುಖವೆತ್ತಿ ತಿರುಗಾಡುವ ಬಾಳು ನರಕದಕ್ಕಿಂತಲೂ ದುರ್ಬರವಾಗುತ್ತಿತ್ತು. ಇಂದು ಆ ಬೇಗೆ ತಪ್ಪಿದೆ. ಈ ಕರುಣೆಗಾಗಿ ನ್ಯಾಯಪೀಠಕ್ಕೆ ಋಣಿಯಾಗಿದ್ದೇನೆ. ಸಭೆಗೆ ನನ್ನದೊಂದು ಪ್ರಾರ್ಥನೆ, ಕೆಟ್ಟ ಕನಸಿನಂತೆ ನನ್ನನ್ನು ಮರೆತು ಬಿಡಿ. ರಾಷ್ಟ್ರಕೂಟ ರಾಜ್ಯಕ್ಕೆ ವಿಜಯವಾಗಲಿ, ರಾಷ್ಟ್ರಕೂಟ ರಾಜ್ಯ ಚಿರಾಯುವಾಗಲಿ. ರಾಜಕುಮಾರನ ಮಾತು ಕೇಳಿ ಎಲ್ಲ ಹೃದಯವು ಕರಗಿ ಕಣ್ಣು ತೇವವಾಯಿತು. ಚಕ್ರವರ್ತಿಗಳ ಹೃದಯಕ್ಕೆ ಉರಿ ಹೊತ್ತಿಸಿದಂತಾಯಿತು. ಮರಣದಂಡನೆಯ ತೀರ್ಪನ್ನು ಕೇಳಿ ಬೆದರದೆ ಅದನ್ನು ಅನುಗ್ರಹವೆಂದು ಅಪ್ಪಿದ ಮಗನನ್ನು ಆಲಂಗಿಸಿಕೊಳ್ಳಬೇಕು ಎಂದನ್ನಿಸಿತು. ಸಾವಿನ ಎದುರು ಸೋಲಲಿಲ್ಲ ತಮ್ಮ ಮಗ ಎಂದು ತಮಗೆ ಹೇಳಿಕೊಂಡರು. ಲಕ್ಷ್ಮಿಯ, ನಿನ್ನ ಮಗ ಸರಿಯಾಗಲಿಲ್ಲ, ಇದೊಂದಕ್ಕೆ ಹೆಮ್ಮೆ ಪಡು ಲಕ್ಷ್ಮಿಯ. ಇದ್ದಕ್ಕಿದ್ದಂತೆ ಸಭೆಯಲ್ಲಿ ಗಜಿಬಿಜಿಯಾಗಿ ಕೆಕ್ಕಿರಿದ ಜನ ದಾರಿ ಬಿಟ್ಟು ಸರಿದರು. ಅವಗುಂಟನವತಿಯಾದ ಹೆಣ್ಣೊಬ್ಬಳು ಚಲಿಸುವ ಶಿಲಾ ವಿಗ್ರಹದಂತೆ ಧೀರ ಗಂಭೀರ ಗತಿಯಿಂದ ನಡೆದು ಬಂದು ನ್ಯಾಯಪೀಠಕ್ಕೆ ನಮಸ್ಕರಿಸಿ, ರಾಜಸ್ತ್ರೀಯರು ಹೀಗೆ ಬಹಿರಂಗವಾಗಿ ಸಭೆಗೆ ಬರಬಾರದು, ಆದರೂ ಅನಿವಾರ್ಯವಾಗಿ ಬರಬೇಕಾದ ನನ್ನ ಈ ಅವಿನಯವನ್ನು ಮನ್ನಿಸಿ ನನ್ನ ಮನವಿಯನ್ನು ಲಾಲಿಸಬೇಕು ಎಂದಳು. ಚಕ್ರವರ್ತಿಗಳಿಗೆ ಆಕೆ ಯಾರೆಂದು ತಿಳಿಯದು. ಆದರೂ ಆಕೆಯ ದನಿಯನ್ನು ಕೇಳಿ ಏನೋ ಅವರ ಎದೆ ತುಂಬಿ ಬಂತು. ನೀನಾರು ತಾಯಿ, ನಿನಗೆ ನ್ಯಾಯಪೀಠದಿಂದ ಏನಾಗಬೇಕು ಎಂದು ಕೇಳಿದರು. ಪ್ರಭು, ನಾನು ಚೇದಿಯ ರಾಜಕುಮಾರಿ, ಮರಣದಂಡನೆಗೆ ಗುರಿಯಾದ ಅಪರಾಧಿಗಳ ವಿವಾಹಿತ ಸ್ತ್ರೀ. ನ್ಯಾಯವನ್ನು ಬೇಡಿ ನಿಮ್ಮೆದುರು ಬಂದಿದ್ದೇನೆ. ನ್ಯಾಯವನ್ನು ದಯಪಾಲಿಸಬೇಕು. ಆಕೆಯ ಮಾತು ಕೇಳಿ ಚಕ್ರವರ್ತಿಗಳಿಗೆ ದಿಗ್ಭ್ರಮೆಯಾಯಿತು. ಇದರಿಗೆ ನಿಂತಿರೋಳು ಅಪರಿಚಿತ ಸ್ತ್ರೀ ಅಲ್ಲ, ತಮ್ಮ ಸೊಸೆ, ಮಗನ ಮಡದಿ. ಆದರೆ ಅವರಿಗೆ ಈ ವಿಚಾರ ತಿಳಿದಿರಲಿಲ್ಲ. ಇದು ನಿಜವೇ? ನೀನಾಡುತ್ತಿರುವ ಮಾತು ನಿಜವೇ ರಾಜಕುಮಾರಿ? ನಾನು ಅಪರಾಧಿಯ ಪತ್ನಿ,
ಆದರೆ ಸುಳ್ಳಾಡಿ ಅಭ್ಯಾಸವಿಲ್ಲ ಪ್ರಭು. ರಾಜಕುಮಾರರನ್ನೇ ಕೇಳಬಹುದು, ಬಂಕರಸರು ಬಲ್ಲರು. ಆಕೆ ಆಡುತ್ತಿರುವ ಮಾತು ನಿಜ ಎಂದರು ನೆತ್ತಿಯ ಮೇಲೆ ಕೈ ಹೊತ್ತಿ ಕುಳಿತ ಬಂಕರಸರು. ನಮಗೇಕೆ ಹೇಳಲಿಲ್ಲ, ಹೇಳಬೇಕೆಂದಿದ್ದೆ, ಆದರೆ ಪ್ರಭುಗಳು ಯಾವ ಮಾತಿಗೂ ಅವಕಾಶ ಕೊಡಲಿಲ್ಲ. ಆಯಿತು, ಈಗ ಅದನ್ನು ಯೋಚಿಸಿ ಫಲವಿಲ್ಲ. ನಿನ್ನದೇನು ಬೇಡಿಕೆ ತಾಯಿ? ಪ್ರಭುಗಳು ಧರ್ಮಾವತಾರರು, ಅಪರಾಧಿಗೆ ನ್ಯಾಯವಾದ ದಂಡನೆಯನ್ನೇ ವಿಧಿಸಿರುವಿರಿ. ನಿಮ್ಮ ತೀರ್ಪಿಗೆ ಎದುರಾಡುವುದಿಲ್ಲ, ಆದರೂ ನಿರಪರಾಧಿಯಾದ ನನಗೆ ಭಯಂಕರ ಶಿಕ್ಷೆ ವಿಧಿಸಿದ್ದೀರಿ, ಅದರಿಂದ ಬಿಡುಗಡೆ ಮಾಡಿ. ಅಷ್ಟನ್ನು ಬೇಡಲೆಂದು ನಾನು ಬಂದೆ. ನಿನಗೆ ನಾವು ಶಿಕ್ಷೆ, ಭಯಂಕರ ಶಿಕ್ಷೆ ವಿಧಿಸಿದ್ದೇವೆಯೇ? ದಿಗ್ಭ್ರಾಂತರಾಗಿ ಕೇಳಿದರು ಚಕ್ರವರ್ತಿಗಳು. ಹೌದು ಪ್ರಭು, ವೈದವ್ಯದ ಭಯಂಕರ ಶಿಕ್ಷೆಯನ್ನು ವಿಧಿಸಿದ್ದೀರಿ. ಆದರೆ ಅಪರಾಧಿಗೆ ದಂಡನೆ ಮಾಡದಿರುವುದು ಸಾಧ್ಯವಿಲ್ಲ ತಾಯಿ, ಸಾಧ್ಯವಿಲ್ಲ ರಾಜಕುಮಾರಿ. ದಂಡನೆ ಮಾಡಬಾರದೆಂದು ಬೇಡುವುದೂ ಇಲ್ಲ. ನಾನು ಅವರ ಸಹಧರ್ಮಿಣಿ, ಅವರು ಬಂಡಾಯಗಾರರೆಂದು ಅರಿತು ಅವರನ್ನು ವಿವಾಹವಾದುದರಿಂದ ಅವರ ಅಪರಾಧದಲ್ಲಿ ಅರ್ಧ ಪಾಲು ನನ್ನದು. ಆದುದರಿಂದ ನ್ಯಾಯಪೀಠದಲ್ಲಿ ನಾನು ಬೇಡುವುದಿಷ್ಟೇ. ಯಾವ ಅಪರಾಧಕ್ಕಾಗಿ ಅವರಿಗೆ ಮರಣದಂಡನೆ ವಿಧಿಸಿದಿರೋ ಅದೇ ಅಪರಾಧಕ್ಕಾಗಿ ನನಗೂ ಮರಣದಂಡನೆಯನ್ನು ವಿಧಿಸುವ ಕೃಪೆ ಮಾಡಬೇಕು. ಮಾತು ಅತಿಯಾಗಿ ಆಡಿದೆ, ಕ್ಷಮಿಸಿ. ವೈಧವ್ಯದ ಭೀತಿಯಿಂದ ಬಿಡುಗಡೆ ಮಾಡಿ, ಶಿಕ್ಷೆಯನ್ನು ಅನುಗ್ರಹ ಮಾಡಿ. ರಾಜಕುಮಾರಿ ಸಿಂಹಾಸನದ ಎದುರಾಗಿ ನಿಂತು ಬೇಡಿದಳು. ಚಕ್ರವರ್ತಿಗಳು ಎರಡು ಗಳಿಗೆ ಮಾತನಾಡದೆ ಆಕೆಯನ್ನು ನೋಡಿದರು. ಅಂತ ಸತಿಯನ್ನು ಪಡೆದ ಮಗನ ಬಾಳು ಧನ್ಯ ಎನಿಸಿತು. ಲಕ್ಷ್ಮಿಯ, ನಿನಗೆ ತಕ್ಕ ಸೊಸೆ ಎಂದು ಮೆಚ್ಚಿಕೊಂಡರು. ಆದರೂ ಆ ಮೆಚ್ಚುಗೆಯನ್ನು ಹೃದಯದಲ್ಲಿ ಹುದುಗಿಸಿ ಮನಸ್ಸಿನ ವಿಕಾರವನ್ನು ಕೊಂಚವೂ ತೋರದ ಧ್ವನಿಯಲ್ಲಿ ಹೇಳಿದರು. ಎಕ್ಸ್ಕ್ಯೂಸ್ ಮೀ, ನೀನಾಡುವುದು ಕುಲಸ್ತ್ರೀಗೆ ಸಹಜವಾದ ಮಾತು ರಾಜಕುಮಾರಿ. ಧನ್ಯ ನೀನು, ಆದರೆ ಅಪರಾಧಿಯಾದ ಪತಿಗೆ ವಿಧಿಸಿದ ಶಿಕ್ಷೆಯನ್ನೇ ಸತಿಗೂ ವಿಧಿಸಬೇಕೆಂದು ಯಾವ ಶಾಸ್ತ್ರವೂ ಹೇಳಿಲ್ಲ. ನಿನ್ನ ಬೇಡಿಕೆಯನ್ನು ನಿರಾಕರಿಸಲು ವ್ಯತ್ಯಯಾಗುತ್ತದಾದರೂ ಉಪಾಯವಿಲ್ಲ. ನಿನ್ನ ಬೇಡಿಕೆಯನ್ನು ನೆರವೇರಿಸಲು ಸಾಧ್ಯವಿಲ್ಲ, ಆದ್ದರಿಂದ ಕ್ಷಮಿಸುತ್ತಾಯಿ. ಧರ್ಮಾವತಾರರಿಗೆ ನ್ಯಾಯಪೀಠದ ತೀರ್ಪು ಸಮ್ಮತವಾಗಿದ್ದರೆ ಅಪರಾಧಿಯನ್ನು ಇಲ್ಲಿಂದ ಕರೆದೊಯ್ಯಬಹುದು. ನಾಳೆ ಪ್ರಾತಃ ಕಾಲ ಸೂರ್ಯೋದಯದ ಮೊದಲು ತೀರ್ಪು ಕಾರ್ಯಗತವಾಗಲಿ ಎಂದರು. ಚಕ್ರವರ್ತಿಗಳ ಮಾತು ಕೇಳಿ ರಾಜಕುಮಾರಿ ಬುಡ ಕತ್ತರಿಸಿದ ಬಾಳೆಯಂತೆ ನೆಲಕ್ಕೆ ಉರುಳಿದಳು. ಅದನ್ನು ನೋಡಲಾರದ ರಾಜಕುಮಾರ ತೋಳುಗಳಲ್ಲಿ ಮುಖ ಹುದುಗಿಸಿದ. ಪ್ರಭು, ರಾಜಕುಮಾರನನ್ನು ಕ್ಷಮಿಸಬೇಕು, ಅವರಿಗೆ ಬದಲು ನಾನು ಪ್ರಾಣ ಕೊಡಲು ಸಿದ್ಧನಾಗಿದ್ದೇನೆ ಎಂದು ಪೀಠದಿಂದ ಸಿಡಿದೆದ್ದು ಹೇಳಿದರು ಬಂಕರಸರು. ಅವರ ಮಾತಿಗೆ ಕಾದಿದ್ದಂತೆ ಸಭೆಗೆ ಸಭೆಯೇ ಕೂಗಿತು, ಕ್ಷಮೆ, ಕ್ಷಮಾದಾನ ಮಾಡಿ. ಬಂಕರಸರು ಅಪರಾಧಿಗಾಗಿ ಪ್ರಾಣ ಕೊಡುತ್ತೇವೆ ಎನ್ನುತ್ತಾರೆ, ಅವರ ಔದಾರ್ಯ ಕರುಣೆ ಅಭಿನಂದನೀಯವಾದದ್ದು. ಆದರೆ ಒಬ್ಬರ ಅಪರಾಧಕ್ಕಾಗಿ ಮತ್ತೊಬ್ಬರಿಗೆ ಶಿಕ್ಷೆ ವಿಧಿಸಿ ತೃಪ್ತನಾಗುವ ಅಧಿಕಾರ ನಮಗಿಲ್ಲ. ಹಾಗೆ ಮಾಡಿದ್ದಲ್ಲಿ ನ್ಯಾಯ ನೀತಿಯ ಆ ಅಸ್ಥಿಭಾರವನ್ನು ಕಳೆದುಕೊಂಡು ಶುದ್ಧ ರಕ್ತದಾಹವಾಗುತ್ತದೆ. ಆದ್ದರಿಂದ ಬಂಕರಸರು ಮನ್ನಿಸಬೇಕು. ಪ್ರಜೆಗಳು ರಾಜಕುಮಾರನ ಮೇಲಿನ ಅಭಿಮಾನದಿಂದ ನ್ಯಾಯಕ್ಕೆ ಅಡ್ಡಿ ಬರಬಾರದೆಂದು ಬೇಡುತ್ತಿದ್ದೇವೆ ಎಂದರು ಚಕ್ರವರ್ತಿಗಳು. ತಮ್ಮ ಎದೆಯಲ್ಲಿ ಆಗುತ್ತಿದ್ದ ಭಯಂಕರ ಒಳತೋಟಿಯನ್ನು ಧ್ವನಿಯಲ್ಲಿ ತೋರಿಸಿಕೊಳ್ಳದೆ ಸದ್ದು ಎಂದು ಕಾವಲುಗಾರರು ಸಭೆಯಲ್ಲಿ ಕೂಗಿ ಸದ್ದಡಗಿಸಿದರು. ಸಭೆಯ ಗದ್ದಲ ಕೊಂಚ ಶಾಂತವಾದ ಮೇಲೆ ಅದುವರೆಗೂ ಸುಮ್ಮನೆ ಕುಳಿತಿದ್ದ ಗುಣಭದ್ರಾಚಾರ್ಯರು ಎದ್ದು ನಿಂತು ಹೇಳಿದರು. ಚಕ್ರವರ್ತಿಗಳು ನ್ಯಾಯಪೀಠದಿಂದ ಕೊಟ್ಟ ತೀರ್ಪು ಧರ್ಮಸಮ್ಮತವಾಗಿದೆ, ಅದು ಸರಿಯೆಂದು ನಾವು ಅನುಮೋದಿಸುತ್ತೇವೆ. ಆದರೆ ಪ್ರಜಾಕೋಟಿ ರಾಜಕುಮಾರರಿಗೆ ಕ್ಷಮೆ ದೋರಬೇಕೆಂದು ಹೇಳುವುದಾದರೆ ಚಕ್ರವರ್ತಿಗಳು ಪ್ರಜೆಗಳ ಆಜ್ಞೆಯನ್ನು ಮನ್ನಿಸಬೇಕು. ರಕ್ಷೆ ಶಿಕ್ಷೆ ಎರಡರಲ್ಲೂ ಪ್ರಜೆಗಳದೇ ಪರಮಾಧಿಕಾರ. ಚಕ್ರವರ್ತಿಗಳು ಪ್ರಜೆಗಳ ಆಕಾಂಕ್ಷೆಯನ್ನು ಕಾರ್ಯರೂಪಕ್ಕೆ ತರುವ ಸಾಧನ ಮಾತ್ರ. ಆದುದರಿಂದ ರಾಜಕುಮಾರರಿಗೆ ಕ್ಷಮೆ ನೀಡಬೇಕೆಂಬುದೇ ಪ್ರಜೆಗಳ ಇಚ್ಛೆಯಾದರೆ ಚಕ್ರವರ್ತಿಗಳು ಅದನ್ನು ನಡೆಸಬೇಕು. ಗುಣಭದ್ರಾಚಾರ್ಯರು ಹೇಳಿದುದನ್ನು ಕೇಳಿ ಸಭೆ ಒಕ್ಕರಿನಲ್ಲಿ ಚೀರಿತು. ರಾಜಕುಮಾರರಿಗೆ ಕ್ಷಮಾದಾನ ನೀಡಿ, ಮತ್ತೆ ಗದ್ದಲ ಒಡಗಿದ ಮೇಲೆ ಚಕ್ರವರ್ತಿಗಳು ಎದ್ದು ನಿಂತು ಹೇಳಿದರು. ಆಚಾರ್ಯರು ಅಪ್ಪಣೆ ಕೊಡಿಸಿದಂತೆ ನಾವು ಪ್ರಜೆಗಳ ಇಚ್ಛೆಯನ್ನು ನೆತ್ತಿಯ ಮೇಲೆ ಹೊತ್ತು ನಡೆಸುವ ಕಾರ್ಯಭಾರಗಳು. ಕ್ಷಮಾದಾನವೇ ಅವರ ಇಚ್ಛೆಯಾದಲ್ಲಿ ಆಗಾಗಲಿ. ಚಕ್ರವರ್ತಿಗಳ ಮಾತು ಕೇಳಿ ಜಯಧ್ವನಿ ಮಾಡಿ ತನ್ನ ಮೆಚ್ಚುಗೆಯನ್ನು ಸೂಚಿಸಿತು. ಚಕ್ರವರ್ತಿಗಳ ಅಪ್ಪಣೆಯಂತೆ ಕಾವಲುಕಾರರು ರಾಜಕುಮಾರನನ್ನು ಬಂಧಿಸಿದ್ದ ಸಂಕಲೆಗಳನ್ನು ಬಿಚ್ಚಿದ ಬಳಿಕ ಚಕ್ರವರ್ತಿಗಳು ಹೇಳಿದರು. ಪ್ರಜೆಗಳ ಅಭಿಮಾನದಿಂದ ಇಂದು ರಾಜಪುತ್ರರಿಗೆ ಪುನರ್ಜನ್ಮವಾಗಿದೆ. ಅವರು ಈ ಪ್ರೇಮಕ್ಕೆ ಪಾತ್ರರಾಗುವಂತೆ ಬದುಕಲೆಂದು ಬಯಸುತ್ತೇನೆ. ಇಂದು ತಮಗೆ ಪುನರ್ಜನ್ಮವಿತ್ತ ಪ್ರಜೆಗಳ ಮಕ್ಕಳಂತೆ ರಾಜಕುಮಾರರು ಬದುಕಲಿ. ಪ್ರಜಾಕೋಟಿಯ ಪ್ರೇಮ ಸಾರ್ಥಕವಾಗಲಿ. ಬಂಧಮುಕ್ತನಾದ ರಾಜಕುಮಾರ ಸಭೆಗೆ ವಂದಿಸಿ ಇಂದಿನಿಂದ ನನ್ನ ಬಾಳು ನಿಮ್ಮ ಸೇವೆಗೆ ಮೀಸಲು ಎಂದ. ಮತ್ತೊಮ್ಮೆ ಜಯಘೋಷ ಮಾಡಿತು. ಆ ಗದ್ದಲದಲ್ಲಿ ಮೂರ್ಛೆಯಿಂದ ತಿಳಿದಿದ್ದ ರಾಜಕುಮಾರಿ ಬಂಧಮುಕ್ತನಾದ ಪತಿಯನ್ನು ಕಂಡು ಪೀಠದಿಂದ ಇಳಿದು ಬರುತ್ತಿದ್ದ ಚಕ್ರವರ್ತಿಗಳ ಪಾದಕ್ಕೆ ನಮಸ್ಕರಿಸಿದಳು. ರಾಜಕುಮಾರನು ತಂದೆಗೆ ನಮಸ್ಕರಿಸಿದ. ಅಪ್ಪಾಜಿ, ನೀವು ನನ್ನನ್ನು ಕ್ಷಮಿಸಿದ್ದೀರಾ ಎಂದು ಬೇಡಿದ. ಕಂಬನಿಯಿಂದ ಅವರ ಕಾಲುಗಳನ್ನು ತೊಳೆದು ಕೃಷ್ಣ ಎಂದು ಏನೋ ಹೇಳಲು ಹೋದರು ಚಕ್ರವರ್ತಿಗಳು. ಮಾತನಾಡಲಾಗದೆ ಅವರ ಗಂಟಲು ಬಿಗಿದು ಬಂತು.
ನಮಸ್ಕರಿಸಿದ ಸೊಸೆಯ ತೋಳನ್ನು ಹಿಡಿದಂತೆ ಮೃದುವಾಗಿ ಹೇಳಿದರು. ನಿನ್ನ ಮಂಗಲ್ಯದ ಭಾಗ್ಯ ದೊಡ್ಡದು ತಾಯಿ, ನನ್ನ ಮಗನನ್ನು ಉಳಿಸಿಕೊಟ್ಟೆ ಬಾಮಗು, ನಿನಗಾಗಿ ಅರಮನೆ ಕಾದಿದೆ. ಮಗ ಸೊಸೆಯರ ನಡುವೆ ನಿಂತ ಚಕ್ರವರ್ತಿಗಳನ್ನು ಕಂಡು ಸಭೆ ಆನಂದದಲ್ಲಿ ಹುಚ್ಚಾಗಿ ಜಯಘೋಷ ಮಾಡಿ, ಉಘೇ ಉಘೇ ಅಮೋಘ ವರ್ಷ ಚಕ್ರವರ್ತಿ, ಉಘೇ ರಾಜಕುಮಾರ ಕೃಷ್ಣ ಪ್ರಭು, ಉಘೇ ಉಘೇ ಎಂದಿತು. ಚಕ್ರವರ್ತಿಗಳ ಕಿವಿಯ ಜಯಧ್ವನಿಯನ್ನು ಮಧುವನ್ನು ಹೀರುವ ದುಂಬಿಯಂತೆ ಹೀರಿತು. ಆದರೆ ಕಮ್ಮನಿ ದುಂಬಿ ಮಂಜಾದ ಕಣ್ಣಿಗಾವುದು ಕಾಣಲಿಲ್ಲ. ಮನಸ್ಸು ಗತಿಸಿದ ಪತ್ನಿಯನ್ನು ನೆನಸುತ್ತಿತ್ತು. ನೃಪತುಂಗ ಚಕ್ರವರ್ತಿಗಳ ಬಾಳು ಇಂದು ಪಕ್ಷಿ ಕೂಜನದಿಂದ ಪುಲಕಿತವಾದ, ಸುವರ್ಣಾರುಣ ಕಾಂತಿಯಿಂದ ಉಜ್ವಲವಾದ, ಪುಷ್ಪ ಪರಿಮಳದಿಂದ ಕೂಡಿದ, ತಂಗಾಳಿಯ ಸುಳಿತದಿಂದ ಹಿತವಾದ ಪ್ರಭಾವ ಸಮಯದಂತೆ ಶಾಂತ ಸುಂದರವಾಗಿದೆ. ಯುವರಾಜ ಪದವಿಯನ್ನು ಅಲಂಕರಿಸಿದ ರಾಜಕುಮಾರ ಕೃಷ್ಣ ಹಿಂದಿನ ಕೃಷ್ಣನಲ್ಲ. ಚಕ್ರವರ್ತಿಗಳಿಗೆ ಅಚ್ಚರಿಯಾಗುವಷ್ಟು ಪರಿವರ್ತಿತವಾಗಿದೆ ಆತನ ಬಾಳು. ರಾಜ್ಯಾಡಳಿತದಿಂದ ಬಹುಭಾಗ ಹೊಣೆಯನ್ನೀಗ ಆತ ತನ್ನ ಹೆಗಲ ಮೇಲೆ ಧರಿಸಿದ್ದರಿಂದ ಆಡಳಿತ ಚಿಂತೆ ಕಡಿಮೆಯಾಗಿ ಚಕ್ರವರ್ತಿಗಳು ತಮ್ಮ ಕಾಲವನ್ನು ತಮಗೆ ಬಹುಪ್ರಿಯವಾದ ಧರ್ಮ ಚಿಂತನೆ, ಸಾಹಿತ್ಯ ಚಿಂತನೆಗಳಲ್ಲಿ ವಿನಿಯೋಗಿಸಲು ಅವಕಾಶವಾಗಿದೆ. ಮೃತರಾದ ಮಹಾರಾಣಿಯವರೇ ಪತಿಯ ಮೇಲಿನ ಮಮತೆಯಿಂದ ಮತ್ತೆ ಮೈದಾಳಿದಂತಿರುವ ರಾಜಕುಮಾರ ಚಂದ್ರನೇ ಪತಿಯ ಬಾಳಿನ ಬೆಳದಿಂಗಳಾಗಿ ಬಂದರೂ ಮಾವನವರ ಸುಖಕ್ಕಾಗಿ ತನ್ನ ಬಾಳು ಮೀಸಲು ಎಂಬಂತೆ ಸಣ್ಣ ಸಣ್ಣ ವಿಷಯದಲ್ಲೂ ಚಕ್ರವರ್ತಿಗಳ ಚಿತ್ತಕ್ಕೆ ಅನುಕೂಲವಾಗಿ ನಡೆಯುತ್ತಾ ಅವರ ಹೃದಯವನ್ನು ಪ್ರಸನ್ನ ಮಾಡುವ ಸೊಸೆ ಚೇದಿಯ ರಾಜಕುಮಾರಿ ಉಜ್ವಲ. ಇವರಿಬ್ಬರ ನಡುವೆ ಚಕ್ರವರ್ತಿಗಳ ಬಾಳು ಉಜ್ವಲವಾದ ದೀವಿಗೆಗಳ ಬೆಳಗಿನಿಂದ ಪ್ರಕಾಶವಾದ ಗೃಹದಂತಾಗಿದೆ. ಎಲ್ಲೂ ಯಾವುದರಲ್ಲೂ ಇದು ಬೇಕು ಎನ್ನಿಸುವಂತಿಲ್ಲ ಅವರ ಜೀವನದಲ್ಲಿ. ವಿಶಾಲವಾದ ನದಿಯ ವಕ್ಷದ ಮೇಲೆ ಅನುಕೂಲವಾದ ಗಾಳಿಯಲ್ಲಿ ಶಾಂತವಾಗಿ ಸಾಗುವ ದೋಣಿಯಂತೆ ಸಾಗುತ್ತಿದೆ ಅವರ ಬಾಳು. ಜಾರುವ ಕಾಲದ ಅರಿವು ಇಲ್ಲದಂತೆ ಈ ಹೊತ್ತಿನಲ್ಲಿ ಅವರಿಗೊಮ್ಮೊಮ್ಮೆ ಯಾತನೆಯಾದರೆ ಅದು ಈ ಶಾಂತಿಯ ಸೌಭಾಗ್ಯವನ್ನು ಸವಿಯಲು ಲಕ್ಷ್ಮೀದೇವಿ ಇಲ್ಲವಲ್ಲ ಎಂದು ಮನಸ್ಸು ಕುದಿಯುವುದರಿಂದ. ಅಂತಹ ಹೊತ್ತಿನಲ್ಲಿ ನೃತ್ಯ ಗೀತಾಭ್ಯಾಸದಲ್ಲೂ ವಿದ್ಯಾಭ್ಯಾಸದಲ್ಲೂ ತೊಡಗಿರುವ ಮಗಳನ್ನು ಕಂಡು ಮನಸ್ಸು ಶಾಂತವಾಗುತ್ತದೆ. ಅದರೊಂದಿಗೆ ದಿನ ದಿನಕ್ಕೆ ಅವರಿಗೆ ಸಂಸಾರ ಜೀವನದಲ್ಲಿ ವಿರಕ್ತಿ ಮೂಡುತ್ತಿದೆ. ಹಗಲೆಲ್ಲ ಉರಿಯುವ ಸೂರ್ಯನಂತೆ ಸೂರ್ಯ ಸಂಜೆ ಪಶ್ಚಿಮದ ಸಮುದ್ರದ ಅಲೆ ತೊಟ್ಟಿಲಿನಲ್ಲಿ ವಿಶ್ರಮಿಸಲು ಬಯಸುವನಂತೆ ಅವರ ಬಾಳು ಸಂಸಾರ ದೂರವಾಗಿ ಏಕಾಂತತೆಯ ಅನಂತ ಶಾಂತಿಯಲ್ಲಿ ಲೀನವಾಗಬೇಕೆಂದು ಬಯಸುತ್ತದೆ. ಅನಂತವಾದ ಆಕಾರದ ಅಪಾರ ನೀಲಿಮೆಯಿಂದ ಮೂಡಿಬಂದು ಕರೆಯೊಂದು ಬಾ ಎಂದು ಕರೆದಂತೆ ಆಗುತ್ತದೆ. ಆಗಾಗ ಕಣ್ಣಿದ್ರು ಬನವಾಸಿಯಲ್ಲಿ ಕಂಡ ಕಾನನದ ಪ್ರಶಾಂತ ರಮಣೀಯತೆ ಬಿಸಿಲಿನಲ್ಲಾಗುವ ಮಗುವನ್ನು ಮನೆಯೊಳಗೆ ಕರೆತರುವ ತಾಯಿಯಂತೆ ಕೂಗುತ್ತದೆ. ಅದಕ್ಕಾಗಿಯೇ ಎಂಬಂತೆ ದಿನ ದಿನಕ್ಕೆ ಸಂಸಾರ ವ್ಯಾಮೋಹ ಬಂಧನಗಳು ಒಂದೊಂದಾಗಿ ಕಳಚಿಕೊಳ್ಳುತ್ತಿವೆ. ಮೊದಲು ಕಳಚಿಕೊಂಡ ಮಮತೆಯ ಕೊಂಡಿ ಶಂಕಾದೇವಿ. ಸ್ವರ್ಗಸ್ಥನಾದ ತನ್ನ ಪತಿ ನಂದಿವರ್ಮನ ದೇಹದೊಂದಿಗೆ ಸಹಗಮನ ಮಾಡಿ ಶಂಕಾ ನೆನವರ ಮನದಲ್ಲಿ ತಳತಳಿಸುವ ಹೆಸರಾಗಿ ಉಳಿದು ತಾನು ಸ್ವರ್ಗವಾಸಿಯಾದಳು. ಒಂದೆರಡು ದಿನ ಈ ವಿಯೋಗದ ಯಾತನೆಯಲ್ಲಿ ಬಳಲಿದ್ದರು ಚಕ್ರವರ್ತಿಗಳು. ಅದಾದ ಒಂದೆರಡು ವರ್ಷಕ್ಕೆ ಇದ್ದಷ್ಟು ದಿನ ಅವರ ಬಲಗೈಯಂತಿದ್ದು ರಾಷ್ಟ್ರಕೂಟ ರಾಜ್ಯಕ್ಕಾಗಿ ದೇಹವನ್ನು ತೆಯ್ದ ಬಂಕರಸರು ಅವಿಶ್ರಾಂತ ಸಮರಾಯಾಸದಿಂದ ಬಳಲಿ ಅದರಿಂದ ಬಿಡುಗಡೆ ಬಯಸಿ ಅಂತ ಶಾಂತಿಯನ್ನು ಅರಸಿ ಹೋದಂತೆ ಜಿನಪದ ಸೇರಿದರು. ಆಗ ಮತ್ತೊಮ್ಮೆ ದುಃಖ ಅವರ ಹೃದಯವನ್ನು ಹಿಂಡಿತು. ಸಂಸಾರ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದವರು ಒಬ್ಬೊಬ್ಬರಾಗಿ ಕಣ್ಣುಮರೆಯಾಗಿ ಅವರ ಜೀವರಂಗ ಬರಿದಾಗುತ್ತಿದೆ. ಈ ನಾಟಕ ಮುಗಿದು ಮತ್ತೊಂದು ಆರಂಭವಾಗಬೇಕು ಎನ್ನುತ್ತಿದೆ ಅವರ ಮುಪ್ಪು ಬಲಿಯುತ್ತಿರುವ ಮೈ. ಹಾಗೆನಿಸಿದ ಹೊತ್ತಿನಲ್ಲಿ ಚಕ್ರಾಧಿಪತ್ಯದ ಭಾರವನ್ನು ಮಗನಿಗೆ ಒಪ್ಪಿಸಿ ವಿಪಿನಾಂತರವಾಸಿಯಾಗಬೇಕು ಎನ್ನಿಸುತ್ತದೆ. ಆದರೆ ಗಡಿಯ ಸುತ್ತ ಶತ್ರು ಕೋಟಿ ಸುತ್ತಿರುವ ಚಕ್ರಾಧಿಪತ್ಯದ ಅಗ್ನಿ ಕುಂಡವನ್ನು ಮಗನ ತಲೆಯಲ್ಲಿ ಮೇಲಿಡಲು ಹೆದರಿಕೆಯಾಗುತ್ತಿದೆ. ಉತ್ತರದಲ್ಲಿ ಒಮ್ಮೆ ಲೋಕಾದಿತ್ಯನಿಂದ ಏಟ್ಟು ತಿಂದು ತೆಪ್ಪಗಾಗಿರುವ ಮಿಹಿರಭೋಜ ಇನ್ನು ಸೇಡಿಗಾಗಿ ಆತರೆಯುತ್ತಿದ್ದಾನೆ. ಆದರೆ ಅವನ ಭೀತಿ ಅಷ್ಟಿಲ್ಲ. ಸಿಂಧು ರಾಜ್ಯದಲ್ಲಿ ನೆಲೆಸಿದ ಅರಬ್ ದೊರೆಯೊಂದಿಗೆ ಸುಲೇಮಾನರ ಪ್ರಯತ್ನದಿಂದ ಪರಸ್ಪರ ಸ್ನೇಹ ಸಹಾಯದಿಂದ ಒಪ್ಪಂದವಾಗಿ ಮಿಹಿರಭೋಜ ಮತ್ತೆ ಸಮರ ಮಾಡಲು ಹೆದರಿದ್ದಾನೆ. ಆದರೂ ಭೀತಿ ಇದೆ. ದಕ್ಷಿಣದ ಗಂಗಾವಾಡಿಯಲ್ಲಿ ಇದ್ದಷ್ಟು ದಿನ ಸೋತರವಾಗಿ ಸಾಧಿಸಿದ ನೀತಿ ಮಾರ್ಗ ಮೃತನಾಗಿ ಅವನ ಮಗ ಇಮ್ಮಡಿ ರಾಜಮಲ್ಲ ಗಂಗಾ ಸಿಂಹಾಸನವೇರಿದ್ದಾನೆ. ಅವನು ಸಿಂಹಾಸನಕ್ಕೇರಿದ ಹೊಸತನದ ಉತ್ಸಾಹದಲ್ಲಿ ಬಂಕರಸರ ಭೀತಿಯೂ ಇಲ್ಲವಾದ್ದರಿಂದ ಮತ್ತೆ ರಾಷ್ಟ್ರಕೂಟರ ವಿರುದ್ಧ ಸಮರ ಪ್ರಯತ್ನ ಮಾಡಬಹುದು ಎನ್ನುವ ಭೀತಿ ಇದೆ. ಮತ್ತೆ ಸಮರವಾದರೆ ಸೋಲಾಗಬಹುದೆಂಬ ಭೀತಿ ಇಲ್ಲವಾದರೂ ಸಮರವೇ ಚಕ್ರವರ್ತಿಗಳಿಗೆ ಹೇಸಿಗೆಯಾಗಿದೆ. ನಿತ್ಯ ಯುದ್ಧ, ರಕ್ತಪಾತ, ಕೊಲೆ, ಕಣ್ಣೀರುಗಳಿಂದ ಮುಕ್ತಿಯೇ ಇಲ್ಲವೇ? ದಿನ ದಿನವೂ ಪ್ರಜಾಕೋಟಿ ಬಲಿದಾನವಾಗಿ ಅವರ ನೆತ್ತರು ಕುಡಿದು ಬದುಕಬೇಕೆ? ಶಾಂತಿ ಸ್ನೇಹ ನೆಲೆಸಬಾರದೆ? ಯುದ್ಧದಲ್ಲಿ ಬಳಲಿದ ಪ್ರಜೆಗಳಿಗೆ ಶಾಂತಿಯ ಒಸಗೆಯನ್ನು ನೀಡುವ ಪೈಕಿ ಪ್ರಬಲವಾದಾಗ ಚಕ್ರವರ್ತಿಗಳಿಗೆ ಒಂದು ಆಲೋಚನೆ ತೋರಿತು. ಗಂಗರ ಶತ್ರುತ್ವವನ್ನು ಮಿತ್ರತ್ವವನ್ನಾಗಿ ಮಾಡಿಕೊಳ್ಳಲು ಯತ್ನಿಸಬಾರದೇಕೆ? ಆ ಬಯಕೆಯಿಂದ ಗಂಗರ ಸ್ನೇಹ ಸಾಧಿಸಲು ರಾಜಮಲ್ಲನ ಸೋದರ ಯುವರಾಜ ಭೂತುಗನನ್ನು ತಮ್ಮ ಅಳಿಯನನ್ನಾಗಿ ಮಾಡಿಕೊಳ್ಳಬೇಕು ಎಂದಿರುವ ತಮ್ಮ ಅಪೇಕ್ಷೆಯನ್ನು ಸಂಧಿ ವಿಗ್ರಹ ಸಚಿವರ ಮೂಲಕ ತಿಳಿಸಿದರು.
ಚಕ್ರವರ್ತಿಗಳ ಸಲಹೆ ರಾಜಮಲ್ಲನಿಗೆ ಒಪ್ಪಿಗೆಯಾಯಿತು. ಅವರಿಂದ ಒಪ್ಪಿಗೆ ಪತ್ರ ಪಡೆದು ಚಕ್ರವರ್ತಿಗಳು ತಮ್ಮ ಮಗಳಿಗೆ ತಮ್ಮ ಯೋಚನೆಯನ್ನು ಹೇಳಿದರು. ಚಂದ್ರ, ಏನಪ್ಪಾಜಿ? ತಂದೆಯ ತೋಳಪ್ಪುಗೆಯಲ್ಲಿ ಕುಳಿತ ರಾಜಕುಮಾರಿ ಕೇಳಿದಳು. ನಿನ್ನಿಂದ ಈ ರಾಜ್ಯಕ್ಕೆ ಒಂದು ಉಪಕಾರವಾಗಬೇಕಾಗಿದೆ ಮಗು. ಈ ಚಕ್ರಾಧಿಪತ್ಯ ತನ್ನ ರಾಜಕುಮಾರಿಯಿಂದ ತನ್ನ ಕ್ಷೇಮಕ್ಕಾಗಿ ತ್ಯಾಗವನ್ನು ಅಪೇಕ್ಷಿಸಿದೆ. ಅದರ ಕೋರಿಕೆಯನ್ನು ನಡೆಸುತ್ತೀಯಾ ಚಂದ್ರ? ತಂದೆಯ ಮಾತು ಕೇಳಿ ರಾಜಕುಮಾರಿ ಚಕಿತಳಾದಳು. ತಂದೆ ಏಕೋ ವಿಚಿತ್ರವಾಗಿ ಮಾತನಾಡುತ್ತಿದ್ದಾರೆ ಎನಿಸಿತು. ಅದೇನು ಹೇಳಿ ಅಪ್ಪಾಜಿ? ನಿಮ್ಮ ಇಚ್ಛೆಗೆ ನಾನೆಂದು ಎದುರು ನುಡಿದಿದ್ದೇನೆ ಎಂದು ಹೇಳಿಲ್ಲ, ಆದ್ದರಿಂದ ಕೇಳುತ್ತಿದ್ದೇನೆ ಚಂದ್ರ. ಅಧಿಕಾರವಿಲ್ಲದಿದ್ದರೂ ನಿನ್ನ ತಂದೆಯಾಗಿ ಅಲ್ಲ, ಈ ರಾಜ್ಯದ ರಕ್ಷಣೆಯ ಭಾರವತ ಚಕ್ರವರ್ತಿಯಾಗಿ ಬೇಡುತ್ತಿದ್ದೇನೆ. ಚಕ್ರವರ್ತಿಯ ಬೊಗಸೆಗೆ ಭಿಕ್ಷೆ ಹಾಕುವ್ಯಾ? ಚಕ್ರವರ್ತಿಗಳ ಮಾತು ಕೇಳಿ ಚಂದ್ರಲೆಯ ಕಣ್ಣಲ್ಲಿ ನೀರು ತುಂಬಿತು. ಹೀಗೆ ಮಾತನಾಡಿ ಮನನೋಗಿಸಬೇಕೇ ಅಪ್ಪಾಜಿ? ಹೇಳಿ, ನಾನೇನು ಮಾಡಬೇಕು? ನಿಮ್ಮ ಆಜ್ಞೆಯ ಆಳು. ಧನ್ಯನಾದ ಚಂದ್ರ. ನಿತ್ಯ ಸಮರದ ರಕ್ತಪಾತದ ಘೋರದಿಂದ ಬೇಸತ್ತು ರಾಜ್ಯ ಶಾಂತಿ ಸಾಧಿಸಲು ಸ್ನೇಹ ಪಡೆಯಲು ಕಾತರವಾಗಿದೆ. ಆ ಶಾಂತಿ ಸ್ನೇಹ ರಾಜ್ಯದ್ದಾಗಲೂ ರಾಜಕುಮಾರಿಯ ಬೆಲೆ ಕೊಡಬೇಕಾಗಿದೆ. ಸಿದ್ಧಳಾಗಿದ್ದೀಯಾ ಚಂದ್ರ? ಅಪ್ಪಾಜಿ, ತಾವು ಹೇಳುತ್ತಿರುವ ಮಾತೇನು? ನನ್ನನ್ನು ಇಷ್ಟು ದಿನ ಪೋಷಿಸಿದ ರಾಜ್ಯಕ್ಕೆ ಅದು ಬಯಸಿದಾಗ ಸೇವೆ ಸಲ್ಲಿಸದಿದ್ದರೆ ನಾನು ಈ ರಾಜ್ಯದ ಮಗಳು ಹೇಗಾದೇನು ಅಪ್ಪಾಜಿ? ನೀವೇ ಹೇಳುತ್ತಿರಲಿಲ್ಲವೇ, ರಾಜಮನೆತನದ ಬಾಳು ಈ ರಾಜ್ಯದ ಹಿತಕ್ಕೆ ಮೀಸಲು ಎಂದು. ಹೆಣ್ಣಾಗಿ ಹುಟ್ಟಿದ ನಾನು ಏನು ಸೇವೆ ಸಲ್ಲಿಸಬಲ್ಲೆ ಎಂದು ಚಿಂತಿಸುತ್ತಿದ್ದೆ. ಈಗ ರಾಜ್ಯವೇ ಹೀಗೆ ಮಾಡು ಎಂದರೆ ನನ್ನ ಬದುಕು ಸಾರ್ಥಕವಾಯಿತು ಎಂದು ಕಿಚ್ಚನ್ನು ಬೇಕಾದರೂ ಹಾಗುತ್ತೇನೆ. ನನ್ನಿಂದ ಏನಾಗಬೇಕು ಹೇಳಿ ಅಪ್ಪಾಜಿ? ಚಂದ್ರಲೆಯ ಮಾತು ಕೇಳಿ ಚಕ್ರವರ್ತಿಗಳ ಹೃದಯ ಅಂತ ಮಗಳ ತಂದೆಯನ್ನು ಪಡೆದುದಕ್ಕೆ ಹೆಮ್ಮೆ ಪಟ್ಟಿತು. ಗಂಗಾ ಯುವ ರಾಜ ಭೂತುಗನಿಗೆ ಆಕೆಯನ್ನು ಮಡದಿಯಾಗಿ ಒಪ್ಪಿಸುವ ತಮ್ಮ ಬಯಕೆಯನ್ನು ಅದಕ್ಕೆ ಕಾರಣವನ್ನು ವಿವರಿಸಿದರು. ನಿನ್ನ ಜೀವನದ ಬಯಕೆಗಳೇನೋ ನಾನರಿಯೇ. ನಿನ್ನ ಹೃದಯದ ಹಕ್ಕಿ ಯಾವ ಗೂಡನ್ನು ಬಯಸುತ್ತಿದೆಯೋ ನಾನರಿಯೇ ಚಂದ್ರ. ಇಚ್ಛಿಸಿದವನನ್ನು ಒಲಿಯುವ ಅಧಿಕಾರ ನಿನಗಿದೆ. ಆದ್ದರಿಂದ ನಿನಗೆ ಅಪ್ಪಣೆ ಮಾಡದೆ ಬೇಡುತ್ತಿದ್ದೇನೆ, ಈ ರಾಜ್ಯಕ್ಕೆ ಶಾಂತಿ ಭಿಕ್ಷೆ ನೀಡು. ಚಂದ್ರಲೆ ತಂದೆಯ ಬಳಿಯಿಂದ ಸರಿದು ಅವರ ಪಾದಗಳಿಗೆ ನಮಸ್ಕರಿಸಿ ಹೇಳಿದಳು. ಅಪ್ಪಾಜಿ, ನನ್ನಿಂದ ಈ ರಾಜ್ಯ ಅಷ್ಟು ವರ್ಷ ಶಾಂತಿಯಲ್ಲಿ ನಗುವುದಾದರೆ ನನ್ನ ಬಾಳು ಧನ್ಯವಾಯಿತು. ಆಕೆಯ ಮಾತು ಕೇಳಿ ಉಕ್ಕಿ ಬಂದ ಮಮತೆಯಲ್ಲಿ ಮಗಳನ್ನು ಅಲಂಗಿಸಿ ಗದ್ಗದಿತರಾಗಿ ಚಕ್ರವರ್ತಿಗಳು ಹೇಳಿದರು. ಇಷ್ಟು ದಿನ ನೀನು ರಾಜ್ಯಕ್ಕೆ ಮಗಳಾಗಿದ್ದೆ ಚಂದ್ರ, ಇಂದು ನೀನು ಇದರ ತಾಯಿಯಾದೆ. ಚಕ್ರವರ್ತಿಗಳ ಕಣ್ಣಿನಲ್ಲಿ ತುಂಬಿದ ಅಶ್ರುವನ್ನು ಕಂಡು ತಾನು ಬಾಷ್ಪಪೂರಿತ ಲೋಚನೆಯಾದರೂ ನಗುತ್ತಾ ಹೇಳಿದಳು ಚಂದ್ರ. ಚಂದ್ರನೇ, ಹಾಗೂ ಲಾಭ ನನ್ನದೇ ಆಯಿತು ಅಪ್ಪಾಜಿ. ಈ ಮಾತನಾಡಿದ ಮಗಳು ದೊಡ್ಡವಳು, ಇಂಥ ಪುತ್ರಿಯನ್ನು ಪಡೆದ ರಾಜ್ಯದ ಗಿರಿಮೆ ಹೆಚ್ಚಿನದು ಎನಿಸಿತು ಚಕ್ರವರ್ತಿಗಳಿಗೆ. ಇನ್ನು ಕೊನೆಯ ಭಾಗವನ್ನು ಮುಂದಿನ ಭಾನುವಾರ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ, ನಮಸ್ತೆ.